ಈ ನರೇಂದ್ರ ಮೋದಿ ಬಂದು ಏನ್ ಹೇಳ್ತಾವ್ರೆ, ಕಾಂಗ್ರೆಸ್ ನವರು 85% ಕಮಿಷನ್ ಸರ್ಕಾರ ಅದು ಕಾಂಗ್ರೆಸ್ ನವರು ಅಂತಾರೆ, 85% ಕಾಂಗ್ರೆಸ್, 40% ಅಂತ. ನಮ್ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ನಾನು ಎರಡು ಬಾರಿ ಮುಖ್ಯಮಂತ್ರಿ, ನನ್ನ ಬಗ್ಗೆ ಯಾಕೆ ಮಾತಾಡಲ್ಲ? ದಯವಿಟ್ಟು ಯೋಚನೆ ಮಾಡಿ. ನಾನು ಅಧಿಕಾರದಲ್ಲಿದ್ದಾಗ ಈ ರೀತಿಯ ನಿಮ್ಮ ತೆರಿಗೆ ಹಣ ದರೋಡೆ ಮಾಡಲಿಲ್ಲ. ನಾನು ಸಂಪಾದನೆ ಮಾಡಿದ್ದು ನಿಮ್ಮಂತ ತಾಯಂದ್ರ ಪ್ರೀತಿ ಸಂಪಾದನೆ ಮಾಡಿದ್ದೀನಿ, ನಿಮ್ಮಂತ ಹಿರಿಯರ ಸಂಪಾದನೆ ಮಾಡಿದ್ದೀನಿ ಪ್ರೀತಿ. ಇದು ನನ್ನ ಆಸ್ತಿ, ಇದು ನನ್ನ ಆಸ್ತಿ. ದಯವಿಟ್ಟು ಮುನೇಗೌಡರಿಗೆ ನಾನೇ ಇವತ್ತು ಕಳಿಸ್ದೆ ಯಲಂಕಾಗಿ. ಇಲ್ಲಿ ಕೃಷ್ಣಪ್ಪನ ಇದ್ದಾರೆ ನಮ್ಮ ಅಧ್ಯಕ್ಷರು, ಹೇಳದೆ ಒಳ್ಳೆ ವ್ಯಕ್ತಿ ಇದ್ದಾನೆ, ಇವತ್ತು ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಇದ್ದೇನೆ, ಕಳಿಸಿ ಅಂತ ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿ. ಇಲ್ಲಿ ನಮ್ಮ ಈ ಕೃಷ್ಣಪ್ಪನವರು ಅದು ಮೊದಲವರೇನು ಚುನಾವಣೆ ನಿಂತ ನಂತರ ಸ್ವಲ್ಪ ಆಸಕ್ತಿ ಪಟ್ಟುಬಿಟ್ರು. ಆಮೇಲೆ ನಮ್ಮ ಚಂದ್ರಣ್ಣನ ಕರ್ಕೊಂಡ್ಬಂದ್ರು, ಚಂದ್ರಣ್ಣ ನಿಂತರು, ಮತ್ತೆ ಅವರು ಬಿಟ್ರು. ಆಮೇಲೆ ಮತ್ತೆ ಮೂರನೇ ಬಾರಿ ಹನುಮಂತೇಗೌಡನ ತಂದ್ರು, 79,000 ಓಟ್ ಕೊಟ್ರಿ ಪುಣೆ ಹತ್ರ ಯಲಂಕದ ಜನತೆ 79,000 ಓಟ್ ಕೊಟ್ರಿ. ಕೃಷ್ಣಪ್ಪ ನಿಂತಾಗಲೂ ಎರಡನೇ ಸ್ಥಾನ, ಚಂದ್ರಣ್ಣ ನಿಂತಾಗಲೂ ಎರಡನೇ ಸ್ಥಾನ. ಸ್ವಲ್ಪ ಸ್ವಲ್ಪ ನೀವು ಮನಸ್ಸು ಮಾಡಿದ್ರೆ ಯಲಂಕದ ಮಹಾಜನತೆ, ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ ಈ ಬಾರಿ ಜನತಾದಳ ತೆನೆ ಉತ್ತ ನನ್ನ ತಾಯಿ ನಿಮ್ಮ ಆಶೀರ್ವಾದ ಇದ್ರೆ ಮುನೇಗೌಡರನ್ನ ಗೆಲ್ತಕ್ಕಂಥದ್ದು ಅಂತ ದೊಡ್ಡ ಸಮಸ್ಯೆ ಇಲ್ಲ. ಮೂರು ದಿನ ಇವರ ಕುತಂತ್ರದ ರಾಜಕಾರಣಕ್ಕೆ, ಬಿಜೆಪಿಯವರ ಕುತಂತ್ರದ ರಾಜಕಾರಣಕ್ಕೆ ಯಾವುದೇ ಕಾರಣಕ್ಕೂ ಮರಳಾಗದೆ ಪೊಲೀಸ್ ಅಧಿಕಾರಿಗಳಿಂದ ಒಂದು ವಾರ ಹೋದ್ರೆ ಯೂಟರ್ನ್ ತಗೋತಾರೆ ಅವರೇ. ಅವ್ರ ಮನೆ ಓಡ ನೋಡಿಕೊಂಡ್ ಬರ್ತಾರೆ, ಇಲ್ಲ ಕುಮಾರನ ಹತ್ರ ಕರ್ಕೊಂಡೋಗಿ ಕೆಲಸ ಮಾಡ್ರಪ್ಪ ಅಂತ. ಅದರಿಂದ ಯಾರೇ ಹೆದರಬೇಡಿ, ಇವೆಲ್ಲ ಚಕ್ರ ಸುತ್ತುತ್ತೆ, ಚಕ್ರ ಸುತ್ತುತ್ತೆ. ಅದರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನೋಡೋಣ, ನೇಕಾರರ ಕಷ್ಟವೂ ಗೊತ್ತು. ನಾನು ಉಳೇದಗುಡ್ಡ, ಕೊಪ್ಪಳದ ಭಾಗ್ಯನಗರ, ಬೆಳಗಾವಿಯ ಕೆಲವು ಭಾಗದಲ್ಲಿ ನೋಡಿದ್ದೀನಿ ನೇಕಾರರ ಪರಿಸ್ಥಿತಿ. ದೊಡ್ಡಬಳ್ಳಾಪುರದಲ್ಲೂ ಇದ್ದಾರೆ, ಇಲ್ಲಿ ಯಲಂಕ ಹಳೆನಗರದಲ್ಲಿ ಇಲ್ಲೂ ವಾಸ ಇದ್ದಾರೆ. ಅವ್ರ ಪರಿಸ್ಥಿತಿ ಏನಿದೆ ಗೊತ್ತು ನನಗೆ. ಈ ಪಂಚರತ್ನ ಯೋಜನೆ ಜಾರಿಗೆ ತಂದರೆ ಎಲ್ಲ ರೀತಿ ವೃತ್ತಿ ಮಾಡೋರಿಗೆ ಒಂದು ನೆಮ್ಮದಿ ಬದುಕನ್ನು ತರ್ತಕ್ಕಂಥ ಪಂಚರತ್ನ ಯೋಜನೆಗಳಿದೆ. ಅದಕ್ಕೋಸ್ಕರವಾಗಿ ನಾನಿವತ್ತು ಅಲ್ಲೆಲ್ಲೋ ದಾಸರಳ್ಳಿ ಮೇಲೆ ಅಲ್ಲಿ ಇಳ್ಕೊಂಡು ಹೋದ್ರೆ, ಈಗ ಬೆಳಗ್ಗೆಯಿಂದ ಹನೂರು ಚಾಮರಾಜನಗರ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಅಲ್ಲಿಂದ ಪಿರಿಯಾಪಟ್ಟಣ, ಕೆ ಆರ್ ನಗರ, ಅಲ್ಲಿಂದ ಮತ್ತು ಹುಣಸೂರು ಮುಗಿಸಿ ಅಲ್ಲಿಂದ ಬೆಂಗಳೂರು ಸೌತು ಅಲ್ಲೊಂದು ಕಾರ್ಯಕ್ರಮ ಮೆರವಣಿಗೆ 2 ಗಂಟೆ ಇಟ್ಕೊಂಡ್ಬಿಟ್ರು ಅವರ ಬೇರೆ. ಅದು ಮುಗಿಸಿ ಅಲ್ಲಿಂದ ದಾಸರಳ್ಳಿ, ಅದಾದ್ಮೇಲೆ ಇಲ್ಲಿ ಬಂದಿದ್ದೀನಿ. ನಿಮ್ಮನ್ನು ನಂಬಿದ್ದೇನೆ, ಯಲಂಕ ಕ್ಷೇತ್ರದ ನನ್ನ ತಂದೆ ತಾಯಿಗಳನ್ನ ನಂಬಿದ್ದೇನೆ. ಯಾವ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮದ ಮುಖಾಂತರ ಒಂದು ದಿನ ನಾನು ಏನು ಪ್ರವಾಸ ಮಾಡಿದೆ, ಅತ್ಯಂತ ಅದ್ಭುತವಾಗಿ ಪಂಚರತ್ನ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ದೀವಿ. ನಿಮ್ಮ ಮಾದನಾಯಕನಲ್ಲಿ ಇರಲಿ, ಅಟ್ಟೂರ್ ಲೇಔಟ್ ಇರಲಿ, ಮತ್ತಿನ ಸಣ್ಣ ಎಲ್ಲ ಹೆಸರು ಹೇಳಿಕ್ ಹೋಗೋದಿಲ್ಲ, ಯಲಂಕ ನ್ಯೂ ಟೌನಲ್ಲೂ ಅಷ್ಟೇ, ಎಲ್ಲ ಕಡೆ ಅವತ್ತು ಪಂಚರತ್ನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ತಾಯಂದರು ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಟ್ಟಿದ್ದೀವಿ. ಚುನಾವಣೆಯಲ್ಲಿ ಅವರು ಕೊಡ್ತಕ್ಕಂಥ ಆಸೆ ಆಮಿಷಗಳಿಗೆ ಒಳಗಾಗದೆ ನಿಮ್ಮ ಬದುಕು ಶಾಶ್ವತವಾಗಿ ಒಳ್ಳೆಯ ದಿನಗಳನ್ನು ನೀವು ಕಾಣಲಿಕ್ಕೆ, ಇವತ್ತೇನು ಕತ್ತಲೆಯ ಬದುಕಲಿದ್ದೀರಿ ಬಡವರು, ಅದನ್ನು ಬೆಳಕನ್ನು ಕಾಣಲಿಕ್ಕೆ ಈ ಬಾರಿ ಜನತಾದಳವನ್ನು ಮುನೇಗೌಡರನ್ನ ಯಲಂಕ ವಿಧಾನಸಭಾ ಕ್ಷೇತ್ರದಿಂದ ನನ್ನ 123 ಗುರಿ ಏನಿದೆ, 123 ಗುರಿಯನ್ನು ನಾನು ಗೆಲ್ಲಲೇಬೇಕು ಅಂತ ಹೇಳಿ ಕಳೆದ 5 ತಿಂಗಳಿಂದ ನಾನು ಹೋರಾಟ ಮಾಡ್ತಾ ಇದ್ದೇನೆ. 123 ಸಂಖ್ಯೆ ನಾನೇನು ಗೆಲ್ಲಬೇಕು ಅಂತ ಹೊರಟಿದ್ದೇನೆ. ಮೊದಲನೆಯ ವಿಜಯ ಯಲಂಕದಿಂದ ಘೋಷಣೆ ಆಗ್ತಕ್ಕಂಥ ತನ್ನೆಲ್ಲರ ಆಶೀರ್ವಾದವನ್ನು ನೀಡಬೇಕು ಅಂತಕ್ಕಂಥ ಮನವಿ ಮಾಡಿ, ಕ್ರಮ ಸಂಖ್ಯೆ ಎರಡು ಆ ನಂಬರ್ಗೆ ಮತವನ್ನು ಕೊಡಬೇಕು ಅಂತಕ್ಕಂಥ ಒಂದು ಮನವಿ ಮಾಡಿ, ಮುಸಲ್ಮಾನ್ ಸಮಾಜದ ಬಗ್ಗೆ ಮಾತನಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಮುಸಲ್ಮಾನ್ ಬಂಧುಗಳಿಗೂ ನಾನು ಮನವಿ ಮಾಡ್ತೇನೆ. ಯಾಕೆಂದ್ರೆ ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನನ್ನ ಹತ್ರ ಬಂದಾಗ ಜನ ನೀವು ಯಾವ ಜಾತಿ ಅಂತ ನಾನು ಯಾರನ್ನು ಕೇಳಲ್ಲ, ನಾನು ಕೇಳೋದು ನಿಮ್ಮ ಕಷ್ಟ ಏನು ಅಂತ ಕೇಳ್ತೀನಿ, ನಿಮ್ಮ ಕಷ್ಟಕ್ಕೆ ಪರಿಹಾರ ಏನು ಕೊಡ್ಬೋದು ಕೊಡ್ತೀನಿ.
ನಾನು ಯಾರನ್ನೂ ಜಾತಿಯಿಂದ ಗುರುತಿಸಿಲ್ಲ. ಆದ್ರೆ ಇವತ್ತು ನಡೀತಾ ಇರ್ತಕ್ಕಂಥ ಈ ಸಂಘರ್ಷ ಮುಸಲ್ಮಾನ್ ಬಂಧುಗಳಿಗೆ ನಾನು ಹೇಳೋದು, ಈಗಾದ್ರೆ ಕಾಂಗ್ರೆಸ್ನಲ್ಲಿ ಹೇಳ್ತಾರೆ ಜೆ ಡಿ ಎಸ್ ಮತ ಕೊಟ್ರೆ ಅದು ಬಿಜೆಪಿ ಕೊಟ್ಟಾಗೆ ಜೆ ಡಿ ಎಸ್ ಬಿಜೆಪಿ ಟೀಮು ಅಂತಾರೆ. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅವರು ಬಂದೀಗ ದೆಹಲಿಯಿಂದ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲರೂ ಹೇಳಕ್ ಶುರು ಮಾಡೋದು ಬಿ ಜೆ ಡಿ ಎಸ್ ಕೋಟ್ ಹಾಕಿದ್ರೆ ಅದು ಕಾಂಗ್ರೆಸ್ ಕೋಟ್ ಹಾಕಿದಾಗೆ ಜೆ ಡಿ ಎಸ್ ಕೋಟ್ ಹಾಕಬೇಡಿ ಅಂತ ಅವ್ರು ಹೇಳ್ತಾರೆ. ನಾನೇನು ಹೇಳ್ತಾ ಇದ್ದೇನೆ, ಜೆ ಡಿ ಎಸ್ ಕೊಡ್ತಕ್ಕಂಥ ಮತ ಕನ್ನಡ ನಾಡಿನ ಜನತೆಗೆ ಹಿತ. ನಾನು ಎರಡು ರಾಷ್ಟ್ರೀಯ ಪಕ್ಷಗಳ ಬಿ ಟೀಮ್ ಅಲ್ಲ, ನಾನು ಈ ನಾಡಿನ ಬಡವರು ಏನಿದ್ದೀರಿ, ಈ ನಾಡಿನ ಬಡವರು ಕೂಲಿ ಕಾರ್ಮಿಕರು ಶ್ರಮಜೀವಿಗಳೇನಿದ್ದೀರಿ ನಿಮ್ಮ ಟೀಮ್ ನಾನು, ನಿಮಗೋಸ್ಕರ ಇವತ್ತು ರಾಜಕೀಯದಲ್ಲಿರೋನು. ಅದರಿಂದ ಎರಡು ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಮುಸಲ್ಮಾನ ಬಂಧುಗಳಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ. ನಿಮ್ಮ 4% ಮೀಸಲಾತಿ ದೇವೇಗೌಡರು ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಕೊಟ್ಟಿಲ್ಲ ಮುಸಲ್ಮಾನ್ ಬಂಧುಗಳಿಗೆ 4% ಮೀಸಲಾತಿ. ದೇವೇಗೌಡರು ಈ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ಕೊಟ್ಟಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಇದೊಂದೇ ರಾಜ್ಯ. ಆದರೆ ಇದೇ ಬಿಜೆಪಿಯವರಿಗೇನು ಇವತ್ತು ಸಮಾಜ ಒಡೆಯತಕ್ಕಂಥ ಕೆಲಸಕ್ಕೆ ಇವತ್ತು ಅವರಿಗೆ ಕೊಟ್ಟಂಥ ಮೀಸಲಾತಿ ತೆಗೆದು ಮತ್ತೆ ಸಮಾಜಕ್ಕೆ ಕೊಡ್ತೀನಿ ಅಂತ ಹೇಳಿ ಗಲಾಟೆ ಮಾಡಿಸ್ಬೇಕು, ಅದರ ಫಲಾನ ಚುನಾವಣೆಯಲ್ಲಿ ತಗೋಬೇಕು ಅಂತ ಹೊರಟಿದ್ದು. ಸದ್ಯ ಅವರು ಗಲಾಟೆಗೆ ಹೋಗಲಿಲ್ಲ, ಮುಸಲ್ಮಾನ್ ಬಂಧುಗಳು ಸ್ವಲ್ಪ ಸಲ ಸೈಲೆಂಟ್ ಆಗಿದ್ದು. ಅದರಿಂದ ಈಗ ಅವರು ಸುಮ್ಮನೆ ಚುನಾವಣೆಯಲ್ಲಿ ಗೊಂದಲ ಸೃಷ್ಟಿ ಮಾಡಕ್ ಮಾಡಿದ್ರು. ಯಾರು ಯಾರು ಆತಂಕಕ್ಕೆ ಒಳಗಾಗ್ಬೇಡಿ. ನನ್ನ ಸರ್ಕಾರ ಈ ರಾಜ್ಯದಲ್ಲಿ ಬಂದರೆ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿಯವರು ಸಂವಿಧಾನ ರಚನೆ ಮಾಡಬೇಕಾದ್ರೆ ಏನು ನಮ್ಮ ನಾಡಿನ ಜನತೆಗೆ ಆಗಬೇಕು, ಅವರ ಹಕ್ಕುಗಳನ್ನು ಪಡಿಬೇಕು ಅಂತ ಹೇಳಿದ್ದಾರೆ. ಆ ಗೈಡ್ಲೈನ್ಸ್ ಏನಿಟ್ಟಿದ್ದಾರೆ ಅದರ ಆಧಾರದ ಮೇಲೆ ಯಾವ್ಯಾವ ಸಮಾಜಗಳ ಆರ್ಥಿಕ ಪರಿಸ್ಥಿತಿ, ಯಾವ್ಯಾವ ಸಮಾಜಗಳ ಅವರ ಬದುಕಿನ ಪರಿಸ್ಥಿತಿ, ಆ ಸಮಾಜದಲ್ಲಿ ಯಾವ ರೀತಿ ಸರ್ಕಾರಿ ನೌಕರಿಗಳಿದ್ದಾವೆ, ಅವರ ಶಕ್ತಿ ಏನಿದೆ, ಇದೆಲ್ಲದರ ಮಾಹಿತಿಯನ್ನು ತೆಗೆದು ಸಣ್ಣ ಸಮಾಜಗಳು ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರಿಗೂ ಇವತ್ತು ಮೀಸಲಾತಿಯ ವ್ಯವಸ್ಥೆಯನ್ನು ಈ ರಾಜ್ಯದಲ್ಲಿ ಕೊಡೋದ್ರ ಮುಖಾಂತರ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗೆ ಇವತ್ತು ನಾವು ಗೌರವವನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಸಣ್ಣತನವನ್ನು ಬಿಟ್ಟು ನಾವೆಲ್ಲ ಒಂದು, ನಾವೆಲ್ಲ ಒಂದು ತಾಯಿಯ ಮಕ್ಕಳು ಅಂತಕ್ಕಂಥ ಒಂದು ಭಾವನೆಯಿಂದ ನಾವಿವತ್ತೇನು ಜೀವನವನ್ನು ಮಾಡಬೇಕಾಗಿದೆ. ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಈ ನಾಡಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಜನತಾದಳಕ್ಕೆ, ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತಿಗೆ ಮುನೇಗುಡ್ರಿಗೆ ತಾವು ನೀಡಬೇಕು ಅಂತ ಮನವಿ ಮಾಡಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಎಡ ಮಾತು ಮುಗಿಸ್ತೇನೆ.